ಸ್ಟ್ರೈಕರ್ ವಿಭಾಗದಲ್ಲಿ ರಕ್ಷಿತ್, ಲಾಸ್ಟ್ ಸ್ಟ್ರೈಕ್ ವಿಭಾಗದಲ್ಲಿ ದಿಲೀಪ್, ಯಾಸ್ತಗಾರಿಕಾ ವಿಭಾಗದಲ್ಲಿ ಮಾಡಿ. ಪ್ರಥಮ ಚೆಂಡು ಚುಕ್ಕೆ ಎಸೆತ, ರನ್ಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತದಲ್ಲಿ ಆಟ ಸಾಕ್ತಾ ಇದೆ ಮಾಡಿ ಯಾಸ್ತಗಾರ. ಸ್ಟ್ರೈಕರ್ ವಿಭಾಗದಲ್ಲಿ ರಕ್ಷಿತ್, ಸುಂದರತೆ ಎಸ್ತಗಾರಿಗೆ ಕೂಡ ದಾಖಲಾಗ್ತಾ ಇದೆ. ರನ್ಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತದಲ್ಲಿ ಆಟ ಸಾಕ್ತಾ ಇದೆ. ಸಾಕಷ್ಟು ನೇರ ನಿಖರ್ತೆ ಎಸ್ತಗಾರಿಗೆ ಕೂಡ ಆಕಡದ ಮಧ್ಯಭಾಗದಲ್ಲಿ ಸಾಗಿ ಬರ್ತಾ ಇದೆ. ತೀರ ಶಾರ್ಟ್ ಆಗಿ ಬಂದ ಚೆಂಡು ಈ ಬಾರಿ. ವಾಟ್ ಅ ಕಲರ್ಫುಲ್ ಶಾಟ್, ಎಕ್ಸಲೆಂಟ್ ಶಾಟ್ ಕೂಡ. ಕವರ್ಸಿ ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸುತ್ತಾ ರಕ್ಷಿತ ಖಾತೆ ಕೂಡ ಆರಂಭವಾಗ್ತಾ ಇದೆ. ಕಳೆದ ಇನಿಂಗ್ಸ್ ನಲ್ಲಿ ಸಾಕಷ್ಟು ಇನಿಂಗ್ಸ್ ಕಟ್ಟುವ ಭರವಸೆಯನ್ನು ನೀಡಿದಂತ ಆಟಗಾರ ಕೂಡ ರಕ್ಷಿತ್. ವೈಯಕ್ತಿಕವಾಗಿ 19 ಓಟವನ್ನು ದಾಖಲಿಸಿದ್ರು. ಮತ್ತೆ ಬೌಂಡರಿ ದಾಖಲಾಗ್ತಾ ಇದೆ. ಈ ಬಾರಿ ಪಾಯಿಂಟ್ಸ್ ವಿಭಾಗದಲ್ಲಿ ಬೌಂಡರಿಯನ್ನು ದಾಖಲಾಗ್ತಾ ಇದ್ರೆ ಒಟ್ಟು ಮತ ಕೂಡ 8 ಪ್ರಥಮ ಓವರ್ ಚಾಲ್ತಿಯಲ್ಲಿ. ಮತ್ತೆ ತೀರ ಶಾರ್ಟ್ ಆಗಿ ಬಂದ ಚೆಂಡು ಕೂಡ. ಸುಂದರತೆ ಎಸ್ತಗಾರಿಕೆ ಕೂಡ ಮಾಡಿ ದಾಖಲಿಸ್ತಾ ಇದ್ರೆ ರನ್ಗಳು ಬರ್ತಾ ಇಲ್ಲ. ಚುಕ್ಕೆ ಎಸ್ತದಲ್ಲಿ ಆಟ ಸಾಕ್ತಾ ಇದೆ. ಮತ್ತೆ ಕ್ರಮ ವಲದ ಎಸೆತ ಕೂಡ ದಾಖಲಾಗ್ತಾ ಇದೆ. ಔಟ್ ಸೈಡ್ ದ ಲಕ್ ಸ್ಟಂಪ್ ಸೂಚನೆ ಬರ್ತಾ ಇದೆ ನೇರ ನಿರ್ಣಾಯಕ ಪ್ರದೀಪ್ ಅವರಿಂದ. ಸಾಕಷ್ಟು ಅನುಭವಿ ತೀರ್ಪುಗಾರ ಈ ಒಂದು ಪಂದ್ಯಾಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರೆ. ಮತ್ತೆ ಎಕ್ಸಲೆಂಟ್ ಶಾಟ್, ವಾಟ್ ಅ ಪ್ಲೇಸ್ಮೆಂಟ್. ರಕ್ಷಿತ ದಾಡು ಹರ್ಬಡಿಸ್ತಾ ಇದೆ ಆಕಡದ ಮಧ್ಯಭಾಗದಲ್ಲಿ. ಈಗಾಗಲೇ 3 ಬೌಂಡರಿಯನ್ನು ದಾಖಲಿಸಿದ ಆಟಗಾರ ಕೂಡ ರಕ್ಷಿತ್. ತಂಡದ ಒಟ್ಟು ಮೊತ್ತ 13. ಪ್ರಥಮ ಓವರ್ ಮುಕ್ತಾಯದ ಹಂತದಲ್ಲಿ 13 ಓಟವನ್ನು ಎದುರಾಳಿ ತಂಡಕ್ಕೆ ಮಾಣಿ ನೀಡಿದ್ರೆ ಸಾಕಷ್ಟು ದುಬಾರಿ ಓವರ್ ಅನ್ನ ಕಳೆದ ಓವರಲ್ಲಿ ಮಾಣಿ ಎಸ್ತಿದ್ರು. ಮತ್ತೆ ಹೊಸ ಯಾಸ್ತಗಾರರ ಪರಿಚಯವನ್ನು ಮಾಡಿಕೊಡ್ತಾ ಇದೆ ಅಲ್ತಾಫ್ ಯಾಸ್ತಗಾರ ಕೂಡ. ಪ್ರಥಮ ಚೆಂಡಿಗಾಗಿ ಮತ್ತೆ ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ ಕೂಡ. ನೇರ ಫೀಲ್ಡರ್ನ ಕೈ ಸೇರ್ತಾ ಇದ್ರೆ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ದ್ವಿತೀಯ ಓವರ್ನ 2ನೇ ಚೆಂಡಿಗಾಗಿ ಅಲ್ತಾಫ್ ಟು ದಿಲೀಪ್. ತೀರ ಶಾರ್ಟ್ ಆಗಿ ಬಂದ ಚೆಂಡು. ಮತ್ತೆ ರನ್ಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆದಲ್ಲಿ ಆಟ ಸಾಕ್ತಾ ಇದೆ. ಸತತ 2 ಎಸೆತ ಈಗಾಗಲೇ ಡಾಟ್ ಆಗಿದೆ. ಪ್ರತಿ ಡಾಟ್ ಎಸೆತ ದಾಂಡುಗಾರರ ಒತ್ತಡವನ್ನು ಮತ್ತೆ ಹೆಚ್ಚು ಮಾಡ್ತಾ ಇದೆ. ಈ ಬಾರಿ ತಟ್ಟಿ ಮಟ್ಟು ಹೊಡೆಯುವ ಪ್ರಯತ್ನ ಕೂಡ. ಒಂಟಿ ಓಟವನ್ನ ಯಶಸ್ವಿಯಾಗಿ ದಾಖಲಿಸಿದ್ರು ದಿಲೀಪ. ದಿಲೀಪ ವೈಯಕ್ತಿಕವಾಗಿ 4 ಓಟವನ್ನ ಕಲೆ ಹಾಕಿ ತಂಡದ ಒಟ್ಟು ಮೊತ್ತ 14. ಮತ್ತೆ ತೀರ ಶಾರ್ಟ್ ಆಗಿ ಬಂದ ಚೆಂಡು. ಮತ್ತೆ ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ ಕೂಡ. ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಸಾಕಷ್ಟು ಎಕ್ಸಲೆಂಟ್ ಬಿಟ್ವೀನ್ ರನ್ ಬಿಟ್ವೀನ್ ದ ವಿಕೆಟ್ ಕೂಡ. ತಂಡದ ಮೊತ್ತ 15. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ, ಪ್ರಥಮ ಸೆಷನ್ನ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ವ್ಯವಸ್ಥೆಗಾರ ಅಲ್ತಾಫ್ ವ್ಯವಸ್ಥಂತ ಚೆಂಡು. ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ ಕೂಡ. ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೊಂದಿಗೆ ಹೆಚ್ಚುವರಿ ಓಟಗಳು ದಾಖಲಾಗ್ತಾ ಇದ್ರೆ ಒಟ್ಟು ಮೊತ್ತ 16. ನೋಲೋಸ್ ಸೆಲ್ಫ್ ಪಾಯಿಂಟ್ ಮಾಲೀಕರಾದಂತ ಮುಸ್ತಫಾ ದಯವಿಟ್ಟು ಎಲ್ಲಿದ್ರು ಮುಖ್ಯ ವೇದಿಕೆಗೆ ಬರಬೇಕಾಗಿ. ಸೆಲ್ಫ್ ಪಾಯಿಂಟ್ ಮಾಲೀಕರು ಮುಸ್ತಫಾ ಅವರಿಗೆ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ಸಹ ಫ್ರೆಂಡ್ಸ್ ಪರವಾಗಿ ಆದರದ ಧನ್ಯವಾದವನ್ನ ಕೋರ್ತಾ ಇದ್ದೇವೆ.
ತಂಡದ ಒಟ್ಟು ಮೊತ್ತ ಹದಿನೇಳು. ಮಾಡಿ ಮಾತೆ ಕೂಡಿದ ಮೂರನೇ ಹಾಗೂ ವೈಯಕ್ತಿಕ ದ್ವಿತೀಯ ಓವರ್ನ ಪ್ರಥಮ ಚೆಂಡಿಗಾಗಿ ಸುಂದರ ಶೈಲಿಯ ದಂಡನೆ ಕೂಡ ದಾಖಲಾಗ್ತಾ ಇದೆ. ಬೌಂಡರಿಯ ಸೂಚನೆ ಬರ್ತಾ ಇದೆ. ನೇರ ನಿರ್ಣಾಯಕ ಪ್ರದೀಪ್ ಅವರ ಮುಖ್ಯನ ರಕ್ಷಿತ ದಾಂಡು ಆಕಡದ ಮಧ್ಯಭಾಗದಲ್ಲಿ ಹರಬಡಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಬೌಂಡ್ರಿಯನ್ನು ದಾಖಲಿಸಿದ ಆಟಗಾರ ಮತ್ತೆ ಸುಂದರ ಶೀಲೆ ದಂಡನೆ ಕೂಡ ಈ ಬಾರಿ ಬಿಡು ವಿಕೆಟ್ ವಿಭಾಗದಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ಮೈದಾನದ ಮೂಲೆ ಮೂಲೆಗೆ ಬೌಂಡ್ರಿಯನ್ನು ದಾಖಲಿಸಿದ ಆಟಗಾರ ರಕ್ಷಿತ್ ತಂಡದ ಒಟ್ಟು ಮೊತ್ತ 25 ಅರ್ಥಾತ್ ಕಾಲು ಶತಕವನ್ನು ದಾಟಿದೆ. ರಕ್ಷಿತ್ ವೈಯಕ್ತಿಕ ಮೊತ್ತ 11. ಮತ್ತೆ ಎಕ್ಸಲೆಂಟ್ ಪ್ಲೇಸ್ಮೆಂಟ್ ಕೂಡ ರಕ್ಷಿತ್ ದಾಳಿನ ಮುಖ್ಯನ ದಾಖಲಾಗ್ತಾ ಇದೆ. ಸಾಕಷ್ಟು ಸುಂದರ ಶೈಲಿಯ ದಂಡನೆ ಕೂಡ ರಕ್ಷಿತ್ ದಾಖಲಿಸಿದ್ರೆ ಒಬ್ಬ ಡೇಂಜರಸ್ ಆಟಗಾರ ಅಂತ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ಆ ಕಡೆದ ಮಧ್ಯಭಾಗದಲ್ಲಿ ಮತ್ತೆ ತಡ್ಡಿ ಮುಟ್ಟಿ ಹೊಡೆಯುವ ಪ್ರಯತ್ನ ಕೂಡ ಚುಕ್ಕೆ ಎಸೆತ ರನ್ಗಳು ಬರ್ತಾ ಇಲ್ಲ. ಮಾಣಿ ಎಸ್ತಗಾರ ಎಸ್ತಂತ ಎಸೆತ ಮತ್ತೆ ಸೀಮಾರೇಖೆ ಹಂಚದಲ್ಲಿ ಶೇತ ರಕ್ಷಣೆ ಆಗ್ತಾ ಇದೆ. ಒಂಟಿ ಓಟ ಮತ್ತೆ ದಾಖಲಾಗ್ತಾ ಇದ್ರೆ ಓವರ್ ಮುಕ್ತಾಯದ ಸೂಚನೆ ಕೂಡ ಬರ್ತಾ ಇದೆ. ಪ್ರಥಮ ಸೆಷನ್ನ ಮೂರು ಓವರ್ಗಳ ಮುಕ್ತಾಯ ಹಂತದಲ್ಲಿ 30 ಓಟವನ್ನು ದಾಖಲಿಸಿದೆ. ಅರ್ಥಾತ್ ಪ್ರತಿ ಓವರ್ನಲ್ಲಿ 10 ಸರಾಸರಿಯಲ್ಲೇ ರನ್ನನ್ನು ದಾಖಲಿಸ್ತಾ ಇದೆ. ಇನ್ನುಳಿದ 6 ಎಸೆತ ಬಾಕಿ ಇರುತ್ತದೆ. 30 ಓಟು ಮೊತ್ತ ಅಂತಿಮ 6 ಚೆಂಡು ಬಾಕಿ ಇರುತ್ತದೆ. 45-50 ಮೊತ್ತ ಕೂಡ ಒಂದು ಘನತೆ ಗೌರವದ ಮೊತ್ತವಾಗಿರುತ್ತದೆ ಈ ಒಂದು ಅಕ್ಕಡದಲ್ಲಿ. ಆ ನಿಟ್ಟಿನಲ್ಲಿ ಮತ್ತೆ ರಕ್ಷಿತ್ ಸ್ಟ್ರೈಕರ್ ವಿಭಾಗದಲ್ಲಿ ಫುಲ್ ಟಾಸ್ ಆಗಿ ಬಂದ ಚೆಂಡು ಮತ್ತೆ ಕೂಡ ಬೌಂಡ್ರಿಯನ್ನು ರಕ್ಷಿತ್ ದಾಖಲಿಸ್ತಾ ಇದ್ದಾನೆ. ರಕ್ಷಿತ್ ದಾಡು ಅಂಕಣದ ಮಧ್ಯಭಾಗದಲ್ಲಿ ಆರ್ಭಾಡಿಸ್ತಾ ಇದೆ. ರಕ್ಷಿತ್ ಎಸ್ತಗಾರ ಯಾರ್ಕಾಗಿ ಬಂದಂತ ಚೆಂಡು ಕ್ರಮ ಒಲದ ಎಸೆತ ಎಂಬ ಸೂಚನೆ ಕೂಡ ನೇರ ನಿರ್ಣಾಯಕರಿಂದ ರವಾನೆ ಆಗ್ತಾ ಇದೆ. ವರ್ಲ್ಡ್ ಪ್ಲಸ್ 4 ಎಂಬ ಸೂಚನೆ ನೇರ ನಿರ್ಣಾಯಕರಿಂದ ಬರ್ತಾ ಇದೆ. ರಿವಿಲ್ಲ ತೀರ್ಪುಗಾರರ ತೀರ್ಮಾನ ಅಂತಿಮ ಇರ್ತದೆ. ನಮ್ಮೊಂದಿಗೆ ಸಹಕರಿಸಬೇಕು. ತೀರ್ಪುಗಾರರ ತೀರ್ಮಾನ ಅಂತಿಮ ಇರ್ತದೆ. ದಯವಿಟ್ಟು ಆಟಗಾರರು ಸಹಕರಿಸಿ. ರಿವ್ಯೂ ಇರುವುದಿಲ್ಲ. ವೈಡ್ ಪ್ಲಸ್ 4 5 ಓಟ ದಾಖಲಾಗ್ತಾ ಇದೆ. ರಕ್ಷಿತ ದಾಡು ಅಂಕಣದ ಮಧ್ಯಭಾಗದಲ್ಲಿ ಆರ್ಭಡಿಸ್ತಾ ಇದೆ. ಎಸ್ತಗಾರಿಕಾ ವಿಭಾಗದಲ್ಲಿ ರಕ್ಷಿತ ಎಸ್ತಗಾರಿಕೆಯಲ್ಲಿ ಮುಂದುವರಿಸ್ತಾ ಇದ್ರೆ ಸ್ಟ್ರೈಕರ್ ವಿಭಾಗದಲ್ಲಿ ಕೂಡ ರಕ್ಷಿತ ತಂಡದ ಒಟ್ಟು ಮೊತ್ತ 39. ಮತ್ತೆ ಸುಂದರ ಶೈಲಿಯ ದಂಡನೆ ಕೂಡ ಚುಕ್ಕೆ ಎಸೆತ ಡಾಟ್ ಬಾಲ್ ಮತ್ತೆ ಯಾರ್ಕಾಗಿ ಬಂದ ಚೆಂಡು ಈ ಬಾರಿ ಸ್ವೀಪ್ ಮಾಡುವ ಪ್ರಯತ್ನ ಕೂಡ ಫೈನಲ್ ವಿಭಾಗದಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ವಾಟ್ ಆರ್ ಟೈಮಿಂಗ್ಸ್ ಕಲರ್ಫುಲ್ ಶಾಟ್ ಕೂಡ ದಾಖಲಾಗ್ತಾ ಇದೆ ರಕ್ಷಿತ್ ದಾಣಿದ ಮುಖ್ಯನ. ಈ ಬಾರಿ ಮತ್ತೆ ಸುಂದರ ಶೈಲಿಯ ದಾಂಡನೆ ಕೂಡ 4 ಎಸ್ತ ಬಾಕಿ ಇರ್ತದೆ. ಅಂತಿಮ ಎರಡು ಚೆಂಡು ಬಾಕಿ ಇರುತ್ತದೆ. 5ನೇ ಬಾರಿಗೆ ಎಸ್ತಂತ ಚೆಂಡು
ಮಾತ್ಯ ಚುಕ್ಕೆ ಎಸೆತ ರನ್ಗಳು ಬರ್ತಾ ಇಲ್ಲ, ಚುಕ್ಕೆ ಎಸೆದಲ್ಲಿ ಆಟ ಸಾಕ್ತಾ ಇದೆ. ಆರನೇ ಬಾರಿಗೆ ಅಂತಿಮ ಚೆಂಡು, ಮತ್ತೆ ಸುಂದರ ಶೈಲಿಯ ದಂಡನೆ ಕೂಡ. ಬೌಂಡರಿ ಲಾಂಗ್ ಆಫ್ ವಿಭಾಗದಲ್ಲಿ ಬೌಂಡ್ರಿ, ಮತ್ತೆ ರಕ್ಷಿತ ಆಡಿದ ಮುಖ್ಯ ದಾಖಲಾಗ್ತಾ ಇದೆ. ಮನಮೋಹಕ ಶೈಲಿಯ ದಂಡನೆ ಕೂಡ ರಕ್ಷಿತ ದಾಖಲಿಸ್ತಾ ಇದ್ರೆ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 47-48 ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ರಕ್ಷಿತ್ ವೈಯಕ್ತಿಕವಾಗಿ 23 ಓಟವನ್ನ ಕಲೆ ಹಾಕಿದ್ರೆ, ದಿಲೀಪ ವೈಯಕ್ತಿಕವಾಗಿ 18 ಓಟವನ್ನ. ರಕ್ಷಿತ್ ವೈಯಕ್ತಿಕವಾಗಿ 23 ಓಟವನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ 47-48 ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ರಿಯಲ್ ಫೈಟರ್ಸ್ ತಂಡದ ಪರವಾಗಿ ಭರವಸೆಯ ದಾಡುಗಾರ ಸೈಕರ್ ವಿಭಾಗದಲ್ಲಿ ನಿಯಾಜ್ ಅವರನ್ನ ಪರಿಚಯ ಮಾಡಿಕೊಡ್ತಾ ಇದೆ. ಅದೇ ರೀತಿ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಲ್ತಾಫ್, ವ್ಯಸ್ತಗಾರಿಕಾ ವಿಭಾಗದಲ್ಲಿ ಕಣ್ಣೂರಿನ ಪರಿಸರದ ಮತ್ತೊಬ್ಬ ಜನಪ್ರಿಯ ಆಟಗಾರ ಅನಾಸ್ ಅವರನ್ನ ಮತ್ತೆ ವ್ಯಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಪ್ರಥಮ ಚೆಂಡು ಈಗಾಗಲೇ ಎರಡನೇ ಸೆಷನ್ನ ಪ್ರಥಮ ಚೆಂಡು ಕಂಡುಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅನಾಸ್ ಸಿದ್ಧತೆಯಲ್ಲಿ. ಅನಾಸ್ ಎಸ್ತಂತಹ ಚೆಂಡು ಸಾಕಷ್ಟು ಚದುರಿದ ಕ್ಷೇತ್ರ ರಕ್ಷಣೆಯನ್ನು ಪಂದ್ಯಾಟ ಸಾಗಿ ಬರ್ತಾ ಇದೆ. ಪ್ರಥಮ ಚೆಂಡನ ಯಾರ ಕಾಗೆ ಎಸ್ತಿದ್ರು, ಚುಕ್ಕೆ ಎಸೆತ ಯಾವುದೇ ಓಟಗಳು ಬಿಟ್ಕೊಡ್ತಾ ಇಲ್ಲ. ಸಾಕಷ್ಟು ನೇರ ನಿಖರತೆಯ ದಾಳಿಯನ್ನ ಅನಾಸ ಸಂಘಟಿಸ್ತಾ ಇದ್ರೆ 48 ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ರಿಯಲ್ ಫೈಟರ್ಸ್ ತಂಡ. ಮತ್ತೆ ಎರಡನೇ ಬಾರಿಗೆ ಅನಾಸ್ ಮತ್ತೆ ಸ್ವೀಪ್ ಮಾಡುವ ಪ್ರಯತ್ನ ಕೂಡ ಕ್ಷೇತ್ರ ರಕ್ಷಕ ಮನೋಜ್ ನಾಯರ್ ಅವರಿಂದ ಕೊಂಚ ಮಟ್ಟಿಗೆ ಮಿಸ್ಫೀಲ್ಡ್ ಆಗ್ತಾ ಇದೆ. ನಾಲ್ಕು ಓಟ ಬೌಂಡ್ರಿಯ ಮುಖ್ಯ ದಾಖಲಾಗ್ತಾ ಇದ್ರೆ ತಂಡದ ಮೊತ್ತ 4. ಅನಾಸ್ ಮೂರನೇ ಬಾರಿಗೆ ಸ್ಟ್ರೈಕರ್ ವಿಭಾಗದಲ್ಲಿ ನಿಯಾಸ್ ಈಗಾಗಲೇ ಒಂದು ಬೌಂಡ್ರಿಯನ್ನು ದಾಖಲಿಸಿದಂತಹ ಆಟಗಾರ ಕೂಡ. ಅನಾಸ್ ಮಾತ ಸುಂದರ ಶೈಲಿಯ ಸತ ಕೂಡ ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ, ಲಗ್ಭ ಎಂಬ ಸೂಚನೆ ಬರ್ತಾ ಇದೆ. ನೇರ ನಿರ್ಣಾಯಕನಿಂದ ರವಾನೆ ಆಗ್ತಾ ಇದೆ. ಅನಾಸ್ 12th ಆಫ್ ನಾಲ್ಕನೇ ಬಾರಿಗೆ ಎಸೆದಂತಹ ಚೆಂಡು ತೀರ ಶಾರ್ಟ್ ಆಗಿ ಬಂದ ಚೆಂಡು. ಎಕ್ಸಲೆಂಟ್ ಪ್ಲೇಸ್ಮೆಂಟ್, ವಾಟ್ ಅ ಬ್ಯೂಟಿಫುಲ್ ಶಾಟ್ ಬೌಂಡರಿ. ಉತ್ತಮವಾದ ಪ್ಲೇಸ್ಮೆಂಟ್ ಕೂಡ ಅಲ್ತಾಫ್ ದಾಖಲಿಸ್ತಾ ಇದ್ರೆ ರನ್ಗಳು 9 ಇರ್ತಾ ಇದೆ. ಮತ್ತೆ ಅನಾಸ್ 5ನೇ ಬಾರಿಗೆ ತಟ್ಟಿ ಮಟ್ಟಿ ಹೊಡೆಯ ಪ್ರಯತ್ನ ಕೂಡ ಬೌಂಡರಿ ದಾಖಲಾಗ್ತಾ ಇದೆ.
Salim. Salim Rasemir. Salim o Salim o. Lekini. Salim bak hoş bal re. Salim bak hoş bal. Salim balla lagu kaise ke. Hoş re Salim. Ar wo. Turn the vote Umata. Last ball. ಅಂತಿಮ ಚೆಂಡು ಬಾಕಿ ಇರುತ್ತದೆ. ಈ ಒಂದು ಪಂದ್ಯದ ತೀರ್ಪುಗಾರರಾಗಿ ಸ್ಟ್ರೈಕ್ ಅಂಪೈರ್ ಆಗಿ ವಿಘ್ನೇಶ ಬಸರೂರು ಕಾರ್ಯನಿರ್ವಹಿಸ್ತಾ ಇದ್ರೆ, ಅದೇ ರೀತಿ ಲೆಗ್ ಅಂಪೈರ್ ಆಗಿ ಪ್ರದೀಪ್. ಕ್ಷಮಿಸಿ, ಲೆಗ್ ಅಂಪೈರ್ ಆಗಿ ಭಾರತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವೊಂದು ವ್ಯವಸ್ಥಿತ ಪಂದ್ಯಕೂಟ, ಸಾಕಷ್ಟು ಪ್ರಥಮ ಓವರ್ ಮುಕ್ತಾಯ ಹಂತದಲ್ಲಿ ತಂಡದ ಮೊತ್ತ 13. ಹದಿನೆಂಟು ಎಸೆತಗಳ ಮುಂದೆ 35 ಓಟದ ಅವಶ್ಯಕತೆ. 18 ಎಸೆತಗಳ ಮುಂದೆ 35 ಓಟದ ಅವಶ್ಯಕತೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು, ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು. ಅನ್ಫಾಲ್ ಅನ್ಫಾಲ್ ಎಸ್ತಗಾರ ಸ್ಟ್ರೈಕರ್ ವಿಭಾಗದಲ್ಲಿ ನಿಯಾಸ್. ಅನ್ಫಾಲ್ ಎಸ್ತಗಾರ ದ್ವಿತೀಯ ಓವರ್ನ ಪ್ರಥಮ ಎಸೆತಗಾಗಿ ಸಿದ್ಧತೆಯಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ನಿಯಾಸ್. ಎಸ್ತಂತ ಚೆಂಡು ಮತ್ತೆ ತೀರಾ ಶಾರ್ಟ್ ಆಗಿ ಬಂದ ಚೆಂಡು ಕೂಡ ಕ್ರಮ ಒಲದ ಎಸೆತ ಎಂಬ ಸೂಚನೆ ಕೂಡ ನೇರ ನಿರ್ಣಾಯಕರಿಂದ ರವಾನೆ ಆಗ್ತಾ ಇದೆ. ಅತಿರಿಕ್ತ ಓಟಗಳು ದಾಖಲಾತಿ ಪಟ್ಟಿಯಲ್ಲಿ ಸೇರ್ತಾ ಇದೆ. ಒಟ್ಟು ಮೊತ್ತ 14. ಅನ್ಫಾಲ್ ಮತ ವ್ಯವಸ್ಥೆಗಾರಿಕಾ ಭಾಗದಲ್ಲಿ ಮತ್ತೆ ಶಾರ್ಟ್ ಆಗಿ ಬಂದ ಚೆಂಡು ಈ ಬಾರಿ ಚುಕ್ಕೆ ಎಸೆತ. ದ್ವಿತೀಯ ಸೆಷನ್ ನ ಎರಡನೇ ಎಸೆತಕ್ಕಾಗಿ ಮತ್ತೆ ಉತ್ತಮವಾದ ಎಸೆತಗಾರಿಕೆ ಗತಿಯಲ್ಲಿ ಪರಿವರ್ತನೆ ಮಾಡಿದಂತ ಚೆಂಡು ಕೂಡ ಮತ್ತೆ ಚುಕ್ಕೆ ಎಸೆತಲ್ಲಿ ಆಟ ಸಾಕ್ತಾ ಇದೆ. ರನ್ಗಳು ಬರ್ತಾ ಇಲ್ಲ. ಅನ್ಫಾಲ್ ಕೊಂಚ ಮಟ್ಟಿಗೆ ದಾಂಡುಗಾರ ಕಟ್ಟಿಯಾಗುವಲ್ಲಿ ಯಶಸ್ವಿಯನ್ನು ಕಂಡುಕೊಳ್ತಾ ಇದ್ದಾನೆ ಎಸ್ತಗಾರ. ಮತ್ತೆ ಮೂರನೇ ಬಾರಿಗೆ ದ್ವಿತೀಯ ಓವರ್ನ ಮೂರನೇ ಚೆಂಡು ಸ್ಟ್ರೈಕರ್ ವಿಭಾಗದಲ್ಲಿ ನಿಯಾಸ್. ಮತ್ತೆ ಯಾರಿಗಾಗಿ ಬಂದ ಚೆಂಡು ಬೌಂಡರಿ ಕೂಡ ದಾಖಲಾಗ್ತಾ ಇದೆ. ಈ ಬಾರಿ ಗಲಿ ವಿಭಾಗದಲ್ಲಿ ತಳುವ ಮುಖ್ಯನ ನಿಯಾಸ್ ಬೌಂಡರಿಯನ್ನು ದಾಖಲಿಸಿದ್ರೆ ತಂಡದ ಮೊತ್ತ 18. ಮೂವತ್ತು ಓಟದ ಅವಶ್ಯಕತೆ. ಮತಗತಿಯಲ್ಲಿ ಪರಿವರ್ತನೆ ಮಾಡಿದ ಚೆಂಡು ಈ ಬಾರಿ ಕಮ ಒಲದ ಎಸೆತ ಎಂಬ ನೇರ ನಿರ್ಣಾಯಕರಿಂದ ರವಾನೆ ಆಗ್ತಾ ಇದೆ.
ಹೆಚ್ಚುವರಿ ಓಟುಗಳು ದಾಖಲಾತಿ ಪಟ್ಟಿಯಲ್ಲಿ ಸೇರ್ತಾ ಇದ್ರೆ ಈ ಒಂದು ಹಂತದಲ್ಲಿ ಒಟ್ಟು ಮೊತ್ತ 19 ನೊಲಾಸ್. ಇಪ್ಪತ್ತ ಒಂಬತ್ತು ಓಟದ ಅವಶ್ಯಕತೆ. ಮತ್ತೆ ಫುಲ್ ಟಾಸ್ ಆಗಿ ಬಂದ ಚೆಂಡು ಕೂಡ ಬೌಂಡ್ರಿ ದಾಖಲಾಗ್ತಾ ಇದೆ. ಒಟ್ಟು ಮೊತ್ತ 23 25 ಓಟದ ಅವಶ್ಯಕತೆ. 25 ಓಟದ ಅವಶ್ಯಕತೆ. ಈ ಬಾರಿ ಫುಲ್ ಟಾಸ್ ಆಗಿ ಬಂದ ಚೆಂಡು ನೇರವಾಗಿ ಅನಾಸ್ ಕೈಯಲ್ಲಿ ಸೇರ್ತಾ ಇದ್ರೆ ಮತ್ತೆ ಚುಕ್ಕೆ ಎಸ್ತದಲ್ಲಿ ಆಟ ಸಾಕ್ತಾ ಇದೆ. ಅಂತಿಮ ಚೆಂಡು ಬಾಕಿ ಇರ್ತದೆ. ಎರಡನೇ ಓವರ್ ಅಂತಿಮ ಚೆಂಡು. ಅನ್ಫಾಲ್ ಎಸ್ತಗಾರ ಸ್ಟ್ರೈಕರ್ ವಿಭಾಗದಲ್ಲಿ ನಿಯಾಸ್. ಮತ್ತೆ ಕೊಂಚ ಮಾಟಿಗೆ ಹೊರ ತಿರುವನ್ನು ಕಂಡಂತ ಚೆಂಡು ಕೂಡ ಓಟಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ ಡಾಟೆಡ್ ಬಾಲ್. ತಂಡದ ಮೊತ್ತ 23. ಉಳಿದಿರುವಂತ 12 ಎಸೆತಗಳ ಮುಂದೆ 25 ಓಟದ ಅವಶ್ಯಕತೆ. 12 ಎಸೆತ 25 ಓಟದ ಅವಶ್ಯಕತೆ. ಆ ನಿಟ್ಟಿನಲ್ಲಿ ಮತ್ತೆ ಅನಾಸ್ ಅವರನ್ನ ಪರಿಚಯ ಮಾಡುವ ಪ್ರಯತ್ನ ಕೂಡ ನಡೀತಾ ಇದೆ. ಕಳೆದ ಪರಿಸರದ ಮತ್ತೊಬ್ಬ ಹೆಮ್ಮೆ ಆಟಗಾರ ಅನಾಸ್ ಯಸ್ತುಗಾರಿಕಾ ಭಾಗದಲ್ಲಿ. ಫುಲ್ ಟಾಸ್ ಆಗಿ ಬಂದ ಚೆಂಡು ತೊಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ ಕೂಡ ಒಂಟಿ ಓಟವನ್ನು ಯಶಸ್ವಿಯಾಗಿ ದಾಖಲಿಸಿ ನೇರ ಗುರಿ ಕೂಡ ಸಾಕ್ತಾ ಇದೆ. ಒಂಟಿ ಓಟ ದಾಖಲಾಗ್ತಾ ಇದ್ರೆ ತಂಡದ ಮೊತ್ತ 24ಕ್ಕೆ ಏರ್ತಾ ಇದೆ. ಅನಾಸ ಯಸ್ತುಗಾರಿಕಾ ಭಾಗದಲ್ಲಿ ಆರಂಭಿಕ ಓವರ್ನಲ್ಲಿ 12 ಓಟವನ್ನು ಅನಾಸ್ ಎದುರಾಳಿ ತಂಡಕ್ಕೆ ನೀಡಿದ್ರು. ಮತ್ತೆ ಕೂಡದ 3 ಹಾಗೂ ತಮ್ಮ ವೈಯಕ್ತಿಕ ದ್ವಿತೀಯ ಓವರ್ನ 2ನೇ ಹಸ್ತಕ್ಕಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ನಿಯಾಸ್. ನಿಯಾಸ್ಗೆ ಹಸ್ತಂತ ಚೆಂಡು ಈ ಬಾರಿ ಎಕ್ಸಲೆಂಟ್ ಡಿಲವರಿ. ವಾಟ್ ಅ ಕಲರ್ಫುಲ್ ಡಿಲವರಿ. ಕ್ಷಣಾರ್ಧದಲ್ಲಿ ಜಾರಿ ಹೋದ ಚೆಂಡು ನೇರವಾಗಿ ಗೂಟ ರಕ್ಷಕನ ಭದ್ರಾ ಕರಗಳಲ್ಲಿ ಸೇರ್ತಾ ಇದ್ರೆ ಚುಕ್ಕೆ ಹಸ್ತಲ್ಲಿ ಆಟ ಸಾಕ್ತಾ ಇದೆ. ವೇಗದ ಜೊತೆಗೆ ಚೆಂಡಿಗೆ ತಿರುವನ್ನ ನೀಡಬಲ್ಲಂತ ಯಸ್ತಗಾರ ಕೂಡ ಅನಾಸ್. ಆ ನಿಟ್ಟಿನಲ್ಲಿ ಮತ್ತೆ ಯಸ್ತಗಾರಿಕಾ ಭಾಗದಲ್ಲಿ ಮೂರನೆಯ ಬಾರಿಗೆ ಸುಂದರ ಯಸ್ತಗಾರಿಕೆ ಔಟಿಗಾಗಿ ಬಲವಾದ ಮಾನವೇ ಔಟ್. ನಿಯಾಸ್ ಔಟ್ ಆಗಿ ಪೇವಲನ್ಗೆ. ನಿಯಾಸ್ ವೈಯಕ್ತಿಕವಾಗಿ 12 ಓಟವನ್ನು ದಾಖಲಿಸಿ ಔಟ್ ಆಗಿ ಪೇವಲನ್ಗೆ. ಈ ಒಂದು ಹಂತದಲ್ಲಿ ಪಂದ್ಯ ರೋಚಕ ತಿರುವತ್ತ ಸಾಕ್ತಾ ಇದೆ. ಒಟ್ಟು 24 ಓಟದ ಅವಶ್ಯಕತೆ. ಆರಂಭಿಕ ಓವರ್ನಲ್ಲಿ ಸಾಕಷ್ಟು ದುಬಾರಿ ಓವರ್ ಅನ್ನು ಅನಾಸ್ ಎಸ್ತಿದ್ರು. ಮೂರನೇ ಓವರ್ನ ಮತ್ತೆ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಈಗಾಗಲೇ 3 ಎಸೆತದಲ್ಲಿ 1 ಓಟವನ್ನು ಬಿಟ್ಟುಕೊಟ್ಟು 1 ಉದ್ದರಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅನಾಸ್. ಸಾಕಷ್ಟು ಉತ್ತಮ ಎಸ್ತಗಾರಿಕೆ ಅಂಕಣದ ಮಧ್ಯಭಾಗದಲ್ಲಿ ಅನಾಸ್ ಅವರ ಮುಖೇನ ಸಾಗಿ ಬರ್ತಾ ಇದೆ. ಮತ್ತೆ ಅನಾಸ್ ಮತ್ತೆ ಸ್ವೀಪ್ ಮಾಡುವ ಪ್ರಯತ್ನ. ಈ ಬಾರಿ ಬೌಂಡ್ರಿ ದಾಖಲಾಗ್ತಾ ಇದೆ. ಮಾಣಿ ಅವರ ಮುಖೇನ ಸಾಕಷ್ಟು ಸುಂದರ ಶೈಲಿಯ ದಂಡನೆ ಕೂಡ ಫೈನಲ್ ಭಾಗದಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ಶರವೇಗದ ಯಸ್ತಗಾರ ಅನಾಸ್ ಯಸ್ತಗಾರಿಕಾ ಭಾಗದಲ್ಲಿ. ತಂಡದ ಒಟ್ಟು ಮೊತ್ತ 28. 20 ಓಟದ ಅವಶ್ಯಕತೆ.
ಐದನೆಯ ಎಸೆತ ಓಟಗಳು ಬರ್ತಾ ಇಲ್ಲ ಚುಕ್ಕೆ ಎಸೆತ. ಏಳು ಎಸೆತಗಳ ಮುಂದೆ ಇಪ್ಪತ್ತು ಓಟದ ಅವಶ್ಯಕತೆ. ಉಳಿದಿರುವಂತ ಏಳು ಎಸೆತ ಇಪ್ಪತ್ತು ಓಟದ ಅವಶ್ಯಕತೆ. ಸ್ಟ್ರೈಕರ್ ವಿಭಾಗದಲ್ಲಿ ಮಾಣಿ, ಎಸೆತಗಾರ ಅನಾಸ್. ಅನಾಸ್ ಅಂತಿಮ ಚೆಂಡು ಬಾಕಿ ಇರುತ್ತದೆ, ಮೂರನೇ ಓವರ್ ಅಂತಿಮ ಚೆಂಡು. ಮತ್ತೆ ಸ್ವೀಪ್ ಮಾಡುವ ಪ್ರಯತ್ನ ಕೂಡ. ತೀರ್ಪುಗಾರ ತೀರ್ಮಾನ ಅಂತ್ಯ ಮಾಡುತ್ತದೆ. ಆಟಗಾರಿಗೆ ಚರ್ಚೆಗೆ ಅವಕಾಶ ಇರುವುದಿಲ್ಲ, ಆಟಗಾರಿಗೆ ಚರ್ಚೆಗೆ ಅವಕಾಶ ಇರುವುದಿಲ್ಲ. ಕಪ್ತಾನ ಕೂಡ ಮಾತಾಡಬಹುದು. ತೀರ್ಪುಗಾರ ತೀರ್ಮಾನ ಅಂತಿಮ ಇರ್ತದೆ. ಚರ್ಚೆಗೆ ಅವಕಾಶ ಇರುವುದಿಲ್ಲ, ಕೇವಲ ಕಪ್ತಾನ ಮಾತ್ರ ಮಾತಾಡಬಹುದು. ತೀರ್ಪುಗಾರ ತೀರ್ಮಾನವೇ ಅಂತಿಮ ಇರ್ತದೆ. ಆರು ಎಸೆತಗಳ ಮುಂದೆ ಹದಿನಾರು ಓಟದ ಅವಶ್ಯಕತೆ. ಮುಂದಿನ ಪಂದ್ಯಾಟ ಐಜಾ ಜುಹಾ ವಿರುದ್ಧವಾಗಿ ಇಮ್ರಾನ್ ಸ್ಟ್ರೈಕರ್ಸ್ ಎರಡು ತಂಡದ ಕಪ್ತಾನ ನಾಳೆ ಜಿಮೆ ಬರಬೇಕು. ಇಮ್ರಾನ್ ಸ್ಟ್ರೈಕರ್ ತಂಡದ ಕಪ್ತಾನ, ಅದೇ ರೀತಿ ಐಜಾ ಜುಹಾ ತಂಡದ ಕಪ್ತಾನ ಕೂಡ ನಾಳೆ ಜಿಮೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಔಟ್ ಮಾಡಿ ಔಟ್ ಆಗಿ ಪೆವಿಲಿಯನ್ಗೆ ರನ್ ಔಟ್. ಈ ಒಂದು ಪಂದ್ಯಾಟಕ್ಕೆ ತೀರ್ಪುಗಾರರಾಗಿ ವಿಘ್ನೇಶ ಕಾರ್ಯನಿರ್ವಹಿಸ್ತಾ ಇದ್ರೆ, ಲೆಗ್ ಅಂಪೈರ್ ಆಗಿ ಭರತ್. ಮತ್ತೆ ಸುಂದರ ಶೈಲಿ ಹಸ್ತಗಾರಿಕೆ, ಡಾಟೆಡ್ ಡಿಲಿವರಿ, ಚುಕ್ಕೆ ಎಸ್ತ, ರನ್ಗಳು ಬರ್ತಾ ಇಲ್ಲ. ಚುಕ್ಕೆ ಎಸ್ತಲ್ಲಿ ಆಟ ಸಾಕ್ತಾ ಇದೆ ಇಬ್ರಾಹಿಂ ಎಸ್ತಗಾರ. ನಾಲ್ಕು ಎಸೆತಗಳ ಮುಂದೆ ನಾಲ್ಕು ಬೌಂಡರಿಯ ಅವಶ್ಯಕತೆ. ಮಾತುಕತೆಯಲ್ಲಿ ಪರಿವರ್ತನೆ. ಈ ಬಾರಿ ಕ್ಲೀನ್ ಬೌಲ್ಡ್ ನೇರವಾಗಿ ಬಿಟ್ಟ ಗೇಟ್ಗೆ ಮುತ್ತಿಕ್ತಾ ಇದೆ ಇಬ್ರಾಹಿಂ. ಸಾಕಷ್ಟು ಮಾರಕ ಹಸ್ತಗಾರಿಕೆ ಆಕಡೆ ಮಧ್ಯಭಾಗದಲ್ಲಿ ಕಂಡು ಬರ್ತಾ ಇದೆ. ಇಬ್ರಾಹಿಂ ಹಸ್ತಗಾರ ಕೂಡ ಕೊಂಚ ಮಾಟಿಗೆ ಒಳ ತಿರುವನ್ನು ಕಂಡಂತ ಚೆಂಡು ಕೂಡ ನೇರವಾಗಿ ವಿಕೆಟ್ಗೆ ಮುತ್ತಿಕ್ಕಿತ್ತು. ಇತನ್ಮೂಲಕ ಮತ್ತೊಂದು ಉದ್ದರಿ ಆಘಾತವಾಗ್ತಾ ಇದೆ. ಉಳಿದಿರುವಂತ ಮೂರು ಎಸೆತಗಳ ಮುಂದೆ ಹದಿನಾರು ಓಟದ ಅವಶ್ಯಕತೆ. ಇಬ್ರಾಹಿಂ ಎಲ್ಲಿದ್ರು ನಾಣಿ ಚಿಮಿ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಾಲ್ಕನೇ ಬಾರಿಗೆ ಮಾತೆ ಚುಕೆ ಸೇತ.
ಈ ಬಾರಿ ತಟ್ಟಿ ಬಿಡಿಬಿಡ ಪ್ರಯತ್ನ ಮತ್ತೆ ಚುಕ್ಕೆ ಎಸೆತ ಕೂಡ ಪಂದ್ಯ ಗೆಲ್ಲುವ ಎಲ್ಲ ಸೂಚನೆಯನ್ನ ಇಡ್ತಾ ಇದೆ ಅಲ್ಲಕ್ವಿ ತಂಡ. ಈ ಬಾರಿ ಮತ್ತೆ ಸುಂದರ ಶೈಲಿ ಹಸ್ತಗಾರಿಕೆ ಕೂಡ ಡಾಟ್ ಬಾಲ್ ಅವರ ಮುಕ್ತಾಯ ಸೂಚನೆ ಅಲ್ಲಕ್ವಿ ತಂಡ ಎರಡು ಅಮೂಲ್ಯವ ಪಾಯಿಂಟ್ ಅನ್ನು ತಮ್ಮದಾಗಿಸಿಕೊಂಡಿದೆ. ಮೇಡನ್ನ ಓವರ್ ಅನ್ನು ದಾಖಲಿಸಿದ್ರು ಇಬ್ರಾಹಿಂ ಮತ್ತೆ ವಿಕೆಟ್ ಕೂಡ ತಮ್ಮದಾಗಿಸಿದ್ರು. ಮುಂದಿನ ಪಂದ್ಯಾಟ